ಬಿಬಿಎಂಪಿಯ ಈ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಇಷ್ಟು ಬ್ರೇ ಬೇಗ ಬ್ರೇಕ್ ಬೀಳೋಕೆ ಏನು ಕಾರಣ ಹಾಗಾದ್ರೆ ಯಾರ್ದಾದ್ರೂ ಮಧ್ಯ ಸಮನ್ವಯ ಕೊರತೆ ಎದ್ದು ಕಾಣ್ತಾ ಇದ್ಯಾ ಉತ್ತರ ಇಲ್ಲಿದೆ ರಾಜಕಾಲುವೆ ಒತ್ತುವರಿ ಫೇಲ್ಗೆ ಅಸಲಿ ಕಾರಣವೇನು ನೂರಾರು ಅಧಿಕಾರಿಗಳು ಸಿಬ್ಬಂದಿ ಇದ್ರೂ ಎಡವಟ್ಟಾಗಿದ್ದೆಲ್ಲಿ ಬಿಬಿಎಂಪಿ ಹಾಗೂ ಕಂದಾಯ ಇಲಾಖೆಯ ಮಧ್ಯೆ ಸಮನ್ವಯತೆ ಇಲ್ವಾ ರಾಜಕಾಲುವೆ ಒತ್ತುವರಿ ಫೇಲ್ ಆಗಲು ಕಾರಣ ಈ ಎರಡು ಇಲಾಖೆಗಳು ಅನ್ನುವುದಕ್ಕೆ ಸಾಕ್ಷ್ಯಗಳು ಸಿಗ್ತಾ ಇದೆ ಈ ಎರಡು ಇಲಾಖೆಗಳಿಂದಲೇ ಒತ್ತುವರಿ ತೆರವು ಹಳ್ಳ ಹಿಡಿತ ಅನ್ನುವ ಪ್ರಶ್ನೆ ಶುರುವಾಗಿದೆ ಆ ಎರಡು ಇಲಾಖೆಗಳು ಸರಿಯಾಗಿ ಪ್ಲಾನ್ ಮಾಡಿದ್ರೆ ಒತ್ತುವರಿ ತೆರವು ಯಾವ ಮಹಾ ಲೆಕ್ಕ ಅಲ್ವಾ ನೂರಾರು ಅಧಿಕಾರಿಗಳು ಸಿಬ್ಬಂದಿಗಳು ಪೊಲೀಸರ ಭದ್ರತೆ ಇಷ್ಟೆಲ್ಲ ಇದ್ರೂ ಕೂಡ ತೆರವು ಕಾರ್ಯಾಚರಣೆ ನಡೆದಿದ್ದು ಅಷ್ಟಕ್ಕಷ್ಟೇ ಬಿಬಿಎಂಪಿ ಆ ಒಂದು ವಿಚಾರದಲ್ಲಿ ಎಡುವಿದ್ದೆ ಒತ್ತುವರಿ ತೆರವು ಹಾದಿ ತಪ್ಪಲಿಕ್ಕೆ ಕಾರಣವಾಗಿದೆ ಬಿಬಿಎಂಪಿ ಅಧಿಕಾರಿಗಳಿಗೆ ತೆರವು ಅಧಿಕಾರ ಮಾತ್ರ ಉಳಿದಂತೆ ಎಲ್ಲವೂ ಕೂಡ ಕಂದಾಯ ಇಲಾಖೆಯದ್ದು ಕಂದಾಯ ಇಲಾಖೆ ಗುರುತು ಮಾಡುವ ಜಾಗದಲ್ಲಿ ತೆರವು ಬಿಬಿಎಂಪಿ ತೆರವು ಮಾಡಬೇಕಿರೋದು ಇದನ್ನೇ ಹೈಜಾಕ್ ಮಾಡಿಕೊಂಡು ಬಿಬಿಎಂಪಿ ಅಧಿಕಾರಿಗಳ ತಲೆಗೆ ಕಂದಾಯ ಅಧಿಕಾರಿಗಳು ಕಟ್ಟಿದ್ದಾರೆ ರಾಜಕಾಲುವೆಯ ಒತ್ತುವರಿ ತೆರವು ವಿಚಾರವಾಗಿ ಬಿಬಿಎಂಪಿಯ ಮೇಲೆ ಆಳಿಗೊಂದು ಕಲ್ಲು ಅನ್ನುವ ರೀತಿ ಮಾತನಾಡ್ತಿದ್ದಾರೆ ಈ ಬಗ್ಗೆ ಸಿಡಿಮಿಡಿಗೊಂಡ ಬಿಬಿಎಂಪಿಯ ಚೀಫ್ ಕಮಿಷನರ್ ಸಿಎಂ ಬೊಮ್ಮಾಯಿ ಅವರಿಗೆ ಪತ್ರವನ್ನು ಬರೀತೇನೆ ಇದರಲ್ಲಿ ನಮ್ಮ ತಪ್ಪಿಲ್ಲ ಯಾಕೆ ಈ ಸ್ಟೇ ವಿಚಾರವನ್ನು ಹೇಳದೆ ಮುಚ್ಚಿಟ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಡೇಟೆಡ್ ಆರ್ಡರ್ ನಿನ್ನೆ ಮಾತ್ರ ಡಿಸಿ ಅವರು ನಮ್ಮ ಚೀಫ್ ಇಂಜಿನಿಯರ್ ಮಹಾದೇವಪುರ ಅವರಿಗೆ ತಹಸೀಲ್ದಾರ್ಗೆ ಕರೆದು ಎಲ್ಲಿ ಆದೇಶ ಇದೆ ಅಂತ ನೋಡಿ ನಮಗೆ ಕೊಟ್ಟರು ಹೀಗಾಗಿ ಅದು ವಿಳಂಬ ಉಂಟಾಯಿತು ತಹಸೀಲ್ದಾರ್ದಿಂದ ಅಥವಾ ತಾವು ಡಿ ಸಿ ಆಫೀಸಿಂದ ಯಾಕೆ ಡಿಲೆ ಆಯಿತು ಅಂತ ಕೇಳಿದರೆ ನಾವು ಸರ್ಕಾರಕ್ಕೆ ಪತ್ರ ಬರೀತಾ ಇದ್ದೀವಿ ನೋಡಿದ್ರಲ್ಲ ಈ ಎರಡು ಇಲಾಖೆಗಳು ಯಾವ ಮಟ್ಟಿಗೆ ಬೆಂಗಳೂರಿನ ರಾಜಕಾಲುವೆ ಒತ್ತುವರಿ ತೆರುವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ನೂರಾರು ಒತ್ತುವರಿಗಳಲ್ಲಿ ಆಗಿರೋದು ಬೆರಳೆಣಿಕೆ ಮಾತ್ರ ಮುಂದೆ ಇದನ್ನ ನಿಜಕ್ಕೂ ಮುಂದುವರಿಸ್ತಾರಾ ಅನ್ನುವ ನಂಬಿಕೆಯೇ ಇಲ್ಲದಂತಾಗಿದೆ ಇನ್ನಾದರೂ ಸರ್ಕಾರ ಕಂದಾಯ ಇಲಾಖೆ ಹಾಗೂ ಬಿಬಿಎಂಪಿಗೆ ಸ್ಟ್ರಾಂಗ್ ಎಚ್ಚರಿಕೆಯನ್ನು ಕೊಡಬೇಕಿದೆ ಮಾದೇಶ್ ಆನೇಕಾಲ್ ಪಬ್ಲಿಕ್ ಟಿವಿ ಬೆಂಗಳೂರು